ಸಂಜೆಯ ಕಾಫಿ ಅಥವಾ ಟೀ ಜೊತೆ ಹೊಂದಿಕೊಳ್ಳುವಂತಹ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಮದ್ದು ರೋಡಿ ಜೊತೆಗೆ ಇವತ್ತು ಬಂದಿದ್ದೇನೆ. ಇದು ಮೈಸೂರು ಬ್ಯಾಂಗ್ಳೂರ್ ಕಡೆ ಟ್ರೈನ್ ಜರ್ನಿ ಮಾಡುವವರಿಗೆ ಸಾಮಾನ್ಯವಾಗಿ ಪರಿಚಿತವಾದ ಸ್ನ್ಯಾಕ್ ರೆಸಿಪಿ. ಹೊರಗೆ ಗರಿಗರಿಯಾಗಿ ಒಳಗೆ ಸಾಫ್ಟ್ ಆಗಿರುವಂಥ ಈ ವಡೆ ಚಟ್ನಿ ಜೊತೆಗೆ ಒಂದು ಕಪ್ ಕಾಫಿ ಅಥವಾ ಟೀ ಸೂಪರ್ ಟೇಸ್ಟ್ ಕೊಡ್ತದೆ. ಈ ಮದ್ದೂರು ವಡೆಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ತಯಾರಿಸುವುದಂತ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಡೆ ತಯಾರಿಸಲಿಕ್ಕೆ ಮೊದಲಿಗೆ ಒಂದು ಬೌಲಲ್ಲಿ ಎರಡು ನೀರುಳ್ಳಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿ ಅಂದರೆ ನೀರುಳ್ಳಿನೇ. ಇದನ್ನು ತೀರಾ ತೆಳ್ಳಗೆ ನಾವು ತುಂಡು ಮಾಡಬಾರ್ದು, ಅಥವಾ ತೀರಾ ದಪ್ಪಗೆ ಸಹ ಇದನ್ನು ಕಟ್ ಮಾಡಬಾರ್ದು. ಈ ಥರದಲ್ಲಿ ಮೀಡಿಯಮ್ ಆಗಿ ನಾವು ಕಟ್ ಮಾಡಬೇಕು. ಇದಕ್ಕೀಗ ರುಚಿಗೆ ಉಪ್ಪು, ಒಂದಿಂಚಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಜೊತೆಗೆ ಒಂದು 15 ಕರಿಬೇವಿನ ಎಲೆಯನ್ನು ತುಂಡು ಮಾಡಿ ಸೇರಿಸಿದ್ದೇನೆ. ಒಂದು 3 ಸಣ್ಣಗೆ ಹೆಚ್ಚಿಟ್ಟ ಕಾಯಿಮೆಣಸು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ಚೂರನ್ನು ಸೇರಿಸಿ ಚೆನ್ನಾಗಿ ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಈ ಥರದಲ್ಲಿ ಕೈಯಿಂದ ಕಿವುಚಿ ಇದನ್ನು ಮಿಕ್ಸ್ ಮಾಡುವುದರಿಂದ ಉಪ್ಪಿನ ಜೊತೆಗೆ ನೀರುಳ್ಳಿ ಸೇರಿ ನೀರು ರಿಲೀಸ್ ಆಗ್ತದೆ, ಹಾಗೂ ಹಾಕಿದ ನೀರುಳ್ಳಿ ಇದೆಯಲ್ಲ ಬಿಡಿ ಬಿಡಿ ಆಗ್ತದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೂ 2 ದೊಡ್ಡ ಸ್ಪೂನಷ್ಟು ತರಿತರಿಯಾಗಿ ಪುಡಿ ಮಾಡಿದ್ದ ನೆಲಗಡಲೆ ಬೀಜದ ಹುಡಿಯನ್ನು ಸೇರಿಸುವ ಎಲ್ಲವನ್ನು ನೀರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟಾಗುವಾಗ ಒಂದು ಚಿಕ್ಕ ಪ್ಯಾನಲ್ಲಿ 2 ಸ್ಪೂನಷ್ಟು ಇಲ್ಲಿ ಕೋಕೋನಟ್ ಆಯಿಲನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೀವು ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲನ್ನು ಬಳಸಬಹುದು. ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಬಿಸಿಯಾಗಬೇಕು. ಈ ಬದಿಯಲ್ಲಿ ನೀರುಳ್ಳಿ ಚೆನ್ನಾಗಿ ಕಿವುಚಿ ಸಾಫ್ಟ್ ಆಗಿದೆ, ನೀರು ಕೂಡ ಇದರದ್ದು ಬಿಟ್ಟಿದೆ. ಇದಕ್ಕೀಗ 1 ಕಪ್ಪಷ್ಟು ಮೀಡಿಯಂ ರವೆಯನ್ನು ಸೇರಿಸ್ತಾ ಇದ್ದೇನೆ, ಹಾಗೂ ಅದರ ಜೊತೆಗೆ ಅದರ 2ರಷ್ಟು ಮೈದಾ ಹಾಗೂ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಸಹ ಸೇರಿಸಬೇಕು. ಮೈದಾ ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿರಬೇಕು. ರವೆ ಇದೆಯಲ್ಲ ಅದರ ಅರ್ಧದಷ್ಟಿರಬೇಕು. ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಈಗ ಈ ಥರದಲ್ಲಿ ಇದು ಬಿಡಿ ಬಿಡಿಯಾಗಿದೆ. ಇದಕ್ಕೀಗ ಆಗಲೇ ನಾವು ಕಾಯಿಸ್ಲಿಕ್ಕಿಟ್ಟ ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿಯಾಗಿರುವಾಗಲೇ ಇದಕ್ಕೆ ಸೇರಿಸುವ. ಎಣ್ಣೆ ಬಿಸಿಯಾಗಿರುವುದರಿಂದ ಸ್ಪೂನಿಂದ ಇದನ್ನು ಕಲಸಿಟ್ಕೊಳ್ಳುವ. ಒಂದ್ಸಲ ಇದು ಹುಡಿ ಜೊತೆಗೆ ಮಿಕ್ಸ್ ಆದ ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡುವ. ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ನೀರು ಸೇರಿಸಿ ಕಲಸಿಟ್ಟುಕೊಳ್ಳುವ. ಇದರ ಹಿಟ್ಟು ಇದೆಯಲ್ಲ ತುಂಬ ಗಟ್ಟಿ ಸಹ ಇರಬಾರ್ದು, ತುಂಬ ತೆಳು ಸಹ ನಾವು ಮಾಡಬಾರ್ದು. ಅಗತ್ಯಕ್ಕೆ ಬೇಕಾದಷ್ಟೇ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ರೊಟ್ಟಿ ಹಿಟ್ಟು ಇದೆಯಲ್ಲ ಆ ಹದದಲ್ಲಿ ಕಲಸಬೇಕು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಕೊಳ್ಬೇಕು. ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಳ್ಳುವ. ಈ ಥರದಲ್ಲಿ ಉಂಡೆ ಮಾಡಿ ಎಣ್ಣೆ ಕವರ್ ಅಥವಾ ಹಾಲಿನ ಕವರಿನ ಮೇಲೆ ತಟ್ಟಬೇಕು. ತುಂಬ ತೆಳ್ಳಗೆ ಸಹ ನಾವು ತಟ್ಟಬಾರ್ದು, ತುಂಬ ದಪ್ಪ ಸಹ ಇರಬಾರ್ದು. ನೋಡಿ, ಈ ರೀತಿಯಲ್ಲಿರಬೇಕು. ಒಂದ್ಸಲಕ್ಕೆ ನಾವು 5-6 ವಡೆಯನ್ನು ತಟ್ಟಿ ಇಡುವ. ಫ್ರೈ ಮಾಡಲಿಕ್ಕೆ ಇದು ಸುಲಭ ಆಗ್ತದೆ. ಇಲ್ಲಿ ಎಣ್ಣೆಯನ್ನು ಬಾಣಲಿಯಲ್ಲಿ ಸೇರಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಬಿಸಿ ಕೂಡ ಆಗಿದೆ. ಒಂದ್ಸಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮನ್ನು ನಾವು ಮೀಡಿಯಂ ಮಾಡಬೇಕು. ಒಂದೊಂದೇ ವಡೆಯನ್ನು ಇದರಲ್ಲಿ ಸೇರಿಸುವ. ನಾವು ಉಳಿದ ವಡೆಗಳನ್ನು ಕಾಯಿಸಿದ ಹಾಗೆ 4-5 ಒಮ್ಮೆಲೆ ಎಣ್ಣೆಯಲ್ಲಿ ಬಿಡಬಾರ್ದು. ಒಂದು ವಡೆ ಒಂದು 25% ಕಾದ ನಂತರ, ಸ್ವಲ್ಪ ಸೆಟ್ ಆದ ನಂತರ ಇನ್ನೊಂದು ವಡೆಯನ್ನು ಎಣ್ಣೆಯಲ್ಲಿ ಸೇರಿಸಬೇಕು. ಇಲ್ಲವಾದರೆ ಇದು ಒಂದರ ಮೇಲೊಂದು ಸೇರಿ ಅಂಟಿಕೊಳ್ತದೆ. ನೋಡಿ, ಇಲ್ಲಿ ಇಷ್ಟು ಫ್ರೈ ಆದ ನಂತರ ಇನ್ನೊಂದು ವಡೆಯನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಮೊದಲಿನ ವಡೆಯನ್ನು ಚೆನ್ನಾಗಿ ಎರಡು ಬದಿಯಲ್ಲಿ ತಿರುವಿ ನಾವು ಕರಿಬೇಕು. ಈಗ ಎರಡನೇ ಬಾರಿ ಹಾಕಿದ್ದ ವಡೆ ಇದೆಯಲ್ಲ, ಅದು ಸ್ವಲ್ಪ ಸೆಟ್ ಆಗಿದೆ. ಅದನ್ನೀಗ ತಿರುವಿ ಹಾಕುವ. ಇನ್ನೊಂದು ಬದಿ ಸಹ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸುವ. ಈ ಥರದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎರಡು ವಡೆಗಳನ್ನು ಕಾಯಿಸುವ. ಈಗ ನೋಡಿ, ಮೊದಲು ಹಾಕಿದ ವಡೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಬಾಣಲೆಯಿಂದ ತೆಗಿಬೇಕು. ನೋಡಿ, ಈ ಥರದಲ್ಲಿ ಬಣ್ಣ ಬರಬೇಕು. ಇಷ್ಟು ಚೆನ್ನಾಗಿ ಫ್ರೈ ಆಗಿ ಈ ಥರದಲ್ಲಿ ಕಲ್ಲರ್ ಬಂದರೆ ಒಳ್ಳೆ ಕಾದಿದೆ ಅಂತ ಅರ್ಥ. ಈಗ ಇದನ್ನು ಎಣ್ಣೆಯಿಂದ ತೆಗೆಯುವ. ಈಗ ಇನ್ನೊಂದು ವಡೆಯನ್ನು ಎಣ್ಣೆಯಲ್ಲಿ ಬಿಡುವ. ಅದು ಫ್ರೈ ಆಗುವವರೆಗೆ ಇಲ್ಲಿ ಮೊದಲು ಹಾಕಿದ ವಡೆ ಇದೆಯಲ್ಲ, ಅದನ್ನು ಚೆನ್ನಾಗಿ ತಿರುವಿ ಎರಡು ಬದಿ ಸಹ ಕೆಂಪಗೆ ಕಾಯಿಸುವ. ತಿರುವುತ್ತಾ ಎರಡು ವಡೆಗಳನ್ನು ಕಾಯಿಸ್ತಾ ನಾವು ಹೊಳ್ಳೆ ಮಾಡಿ ಇದನ್ನು ಫ್ರೈ ಮಾಡಬೇಕು.
ನೋಡಿ, ಈಗ ಮೊದಲು ಹಾಕಿದ ಈ ವಡೆಯನ್ನು ತೆಗಿತಾ ಇದ್ದೇನೆ. ಇದು ಚೆನ್ನಾಗಿ ಕಾದಿದೆ. ಇದೇ ರೀತಿಯಲ್ಲಿ ಉಳಿದ ವಡೆಗಳನ್ನು ಸಹ ನಾವು ಕಾಯಿಸಿ ತೆಗೆಯುವ. ಕಾಯಿಸಿದ ವಡೆ ನೋಡಿ, ಇಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಹೊರಗೆ ಗರಿಗರಿಯಾಗಿ, ಒಳಗೆ ಸಾಫ್ಟ್ ಆಗಿರುವಂಥ ಈ ವಡೆ, ಎಣ್ಣೆ ಸಹ ಒಂದಿಷ್ಟು ಹೀರಿಕೊಂಡಿಲ್ಲ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪಿನ ಗಟ್ಟಿ ಚಟ್ನಿ. ಈ ಗಟ್ಟಿ ಚಟ್ನಿ ಜೊತೆಗೆ ಈ ಮದ್ದೂರು ವಡೆ ಜೊತೆಗೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಹೇಳೋದೇ ಬೇಡ, ಅಷ್ಟು ಸೂಪರ್ ಆಗ್ತದೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿದರೆ 3-4 ದಿವಸಗಳ ಕಾಲ ಕ್ರಿಸ್ಪಾಗಿರ್ತದೆ, ಹಾಳಾಗುವುದಿಲ್ಲ. ಟ್ರಾವೆಲಿಂಗಿಗೆ, ಪಿಕ್ನಿಕಿಗೆ ನೀವು ತೆಗೆದುಕೊಂಡು ಹೋಗ್ಬೋದು. ಇವತ್ತಿನ ಸೂಪರ್ ಟೇಸ್ಟಿ ಸ್ನ್ಯಾಕ್ ನೀವೆಲ್ಲ ಇಷ್ಟಪಟ್ಟಿರ್ಬೋದು ಅಂತ ಎಣಿಸ್ತೇನೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮನೆ ಮಂದಿ ಜೊತೆಗೆ ಸವಿಯಿರಿ. ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.